कुमटा तालूकिन मिर्जान राष्ट्रीय हेद्दारी 66 पक्कदल्लिरुव लक्षांतर रूपाय वेच्चदल्लि निर्माणवाद एरडु सरकारी कट्टडगळु सार्वजनिकर बळकेयिंद दूर उळिदु अनाथवागिद्दु यारिगू प्रयोजनक्के दोरेयदंतागिदे। सरकार विविध योजनेगळडि समुदाय भवनगळन्नु निर्मिसुव मूलक आया समाजगळ कार्यक्रमगळिगे अनुकूलवागलि एंब उद्देशक्के लक्षांतर रूपायि वेच्चदल्लि समुदाय भवनगळन्नु निर्मिसिकोडुत्तिदे। अदरंते मिर्जान ग्राम पंचायत कचेरियिंद कूगळतेय दूरदल्लि समाज कल्याण इलाखेयिंद 50 लक्ष रूपायि अनुदानदल्लि अंबेडकर भवन निर्मिसलागिदे। भवनक्के नीरिन सौलभ्य कल्पिसलु कट्टडद पक्कदल्ले बोर्वेल् कोरेदु नीरिन व्यवस्थेयन्नु कल्पिसलागिदे। सुमारु 200 जनरु सेरबहुदाद सुसज्जित कट्टड निर्माणवागि 2 वर्षगळु गतिसिवे। शासक दिनकर शेट्टि ई कट्टड उद्घाटिसि ई कट्टडद निर्वहणेयन्नु पंचायत वहिसिकोळ्ळबेकु हागू कट्टडद सद्बळकेयागबेकेंदु पिडिओ अवरिगे सूचनेयागि तिळिसिदरु। आदरे उद्घाटना कार्यक्रम मुगिद बळिक भवनक्के बीग जडिदिद्दु इंदिगू मत्ते आ भवन तेरेदिल्ल। वंदे वंदु कार्यक्रम कूड नडेदिल्ल। अर्ध कोटि रूपायि वेच्चदल्लि निर्माणवाद अंबेडकर भवन सार्वजनिकर बळकेगे दोरेयदे अनाथवागुवंतागिदे। इन्नु मिर्जान कोटेगे होगुव रस्तेय आरंभदल्ले इन्नोंदु सरकारी कट्टड हाळु बिद्दिदे। समर्पक निर्वहणे इल्लदे मळेगालदल्लि कट्टड सौरुवंतागिदे। केल वर्षगळ हिंदे परिशिष्ट जातियवरिगागि सभाभवन निर्माणगोंडिदे। ई भवनदल्लि ओळगडे ट्यूब लाइट प्यान सह अळवडिसलागिदे। ಈ ಕಟ್ಟಡದ ಅಂದಾಜು ವೆಚ್ಚದ ನಾಮಫಲಕವೆಲ್ಲೂ ಕಾಣುತ್ತಿಲ್ಲ। ನಂತರ ಮಿರ್ಜಾನ್ ಗ್ರಾಮ ಪಂಚಾಯತ್ 2019-20ನೇ ಸಾಲಿನಲ್ಲಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಿಲ್ಸ್ ಅಳವಡಿಸಿದೆ। ಈ ಕಟ್ಟಡ ಉದ್ಘಾಟನೆಯ ಭಾಗ್ಯವೂ ಕಾಣದೆ ಯಾರ ಉಪಯೋಗಕ್ಕೂ ಬಾರದೆ ಹಾಗೆಯೇ ಉಳಿದುಕೊಂಡಿದೆ। ಈಗ ಈ ಭವನ ತಿಂಗಳಿಗೊಮ್ಮೆ ವಿದ್ಯುತ್ ಬಿಲ್ ತುಂಬಿಕೊಳ್ಳಲು ಬಳಕೆಯಾಗುತ್ತಿದ್ದು ಹೊರಗಡೆ ಮಳೆಯ ನೀರು ಗೋಡೆಯೊಳಗೆ ಆವೃತವಾಗಿದೆ। ಇದರಿಂದಾಗಿ ಫ್ಯಾನ್ ಟ್ಯೂಬ್ ಲೈಟ್ ಉರಿಯುವುದರಲ್ಲಿ ಅವು ಕಳಚಿ ಬೀಳುವ ದುಸ್ಥಿತಿಯನ್ನು ತಲುಪಿದೆ। ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಿರ್ಜಾನ್ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ನಾಯ್ಕ್ ಅಂಬೇಡ್ಕರ್ ಭವನ ಉದ್ಘಾಟನೆಯಾದ ಮೇಲೆ ಈ ಕಟ್ಟಡಕ್ಕೆ ಅಂದು ಹಾಕಿದ ಬೀಗ ಇನ್ನೂ ತನಕ ತೆರೆದಿಲ್ಲ। ಹಾಗಾಗಿ ಈ ಕಟ್ಟಡ ಕುಡುಕರ ಅಡ್ಡೆಯಾಗಿದೆ। ಕೋಟೆ ಕ್ರಾಸ್ ನಲ್ಲಿರುವ ಕಟ್ಟಡವಂತೂ ಶಿಥಿಲಾವಸ್ಥೆಯನ್ನು ತಲುಪುವಂತಾಗಿದೆ। ಈ ಬಗ್ಗೆ ತಾಲೂಕು ಪಂಚಾಯತ್ ಇಒ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ। ಸರ್ಕಾರಿ ಆಸ್ತಿ ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣಗೊಳ್ಳುವ ಕಟ್ಟಡಗಳು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಬೇಕು। ಅದಾಗದಿದ್ದರೆ ಯಾವ ಪುರುಷಾರ್ಥಕ್ಕೆ ಇಂತ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದೀರಿ ಎಂಬುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ। ಇನ್ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವೆರಡು ಕಟ್ಟಡಗಳ ಸದ್ಬಳಕೆಗೆ ಕ್ರಮ ಕೈಗೊಳ್ಳಬೇಕೆಂಬುದು ಅವರು ಒತ್ತಾಯಿಸಿದ್ದಾರೆ। ಕುಮಟಾ ತಾಲೂಕು ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2015 ಮತ್ತು 16 ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಅಂತ ಹೇಳಿ ಒಂದು ಒಳ್ಳೆ ಯೋಜನೆಯನ್ನು ತಂದು ಇಲ್ಲಿ ಎಸ್ಸಿ ಸಮುದಾಯದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಕಟ್ಟಡ 50 ಲಕ್ಷ ರೂಪಾಯಿಗಳ ಒಂದು ಅಂದಾಜು ಮಾಡಿದ್ರು। ಕಟ್ಟಡ ನಿರ್ಮಾಣ ಮಾಡಿದ್ರು। ಮಾಡಿ 2 ವರ್ಷದಿಂದ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ರು, ಒಳ್ಳೆ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ರು। ಕಟ್ಟಡನೂ ಒಳ್ಳೆ ರೀತಿಯಿಂದ ಆಗಿದೆ, ಆದರೆ ಯಾವುದೇ ರೀತಿಯಿಂದ 2 ವರ್ಷದಿಂದ ಯಾವುದೇ ಉಪಯೋಗಕ್ಕಿಲ್ಲದೆ ಹಾಗೆ ಇದೆ। ಏನೇ ಒಂದು ಕಾರ್ಯಕ್ರಮ ಆಗಿಲ್ಲ, ಉದ್ಘಾಟನೆ ದಿವಸ ಏನು ಕಾರ್ಯಕ್ರಮ ಆಯಿತು ಅದನ್ನು ಬಿಟ್ಟರೆ ಅದನ್ನಂದ್ರೆ ಏನೂ ಆಗಿಲ್ಲ। ಒಳ್ಳೆಯದು ಒಂದು ಬೋರ್ವೆಲ್ ಕೊರೆಸಿ ಇಟ್ಟಿದ್ದಾರೆ, ಆ 2 ವರ್ಷದಿಂದ ಆ ಬೋರ್ವೆಲ್ ಅನ್ನು ಚಾಲು ಮಾಡಿಲ್ಲ, ಅದಕ್ಕೆ ಒಳ್ಳೆ ನೀರು ಬಳಕೆಗೆ ಇರುವಂಥ ಬೋರ್ವೆಲ್ ಅನ್ನು। ಆದರೆ ಈ ರೀತಿ ಮಾಡಿ 50 ಲಕ್ಷ 60 ಲಕ್ಷ ಖರ್ಚು ಮಾಡಿ ಇಂಥ ಕಟ್ಟಡ ಕಟ್ಟಿ ಯಾವುದೇ ಉಪಯೋಗ ಬರದೆ ಸುಮ್ಮನೆ ಹಾಳು ಕೆಡುವುದು ಸಮಾಜ ಕಲ್ಯಾಣ ಇಲಾಖೆ ಎಷ್ಟು ಸಮಂಜಸ ಇಲ್ಲ ಅಂತಂದರೆ ಇಂಥ ಕೆಲಸಗಳನ್ನ ಮಾಡಲೇಬಾರದು। ಮಾಡಿದ್ಮೇಲೆ ಅದನ್ನು ಜನರು ಉಪಯೋಗಕ್ಕೆ ಬಿಡಬೇಕು, ಉಪಯೋಗ ಬಿಡದಿದ್ದರೆ ಇದನ್ನು ಯಾರು ಹೇಳೋರು ಕೇಳೋರು ಅಂತ ಸುಮ್ಮನೆ ಅನವಶ್ಯಕವಾಗಿ ಹಾಳಾಗ್ತದೆ। ಇಂಥದ್ದೆಲ್ಲ ಪಂಚಾಯತ್ಗೆ ಹೋಗಿ ಕೇಳಿದರೆ ತಮಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ, ಸಮಾಜ ಕಲ್ಯಾಣ ಇಲಾಖೆಗೆ ಕೇಳಿದರೆ ತಮಗೆ ಹ್ಯಾಂಡ್ ಓವರ್ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ ಪಂಚಾಯತ್ಗೆ ಅಂತಾರೆ। ಇಷ್ಟು ದೊಡ್ಡ ಕಟ್ಟಡವನ್ನು ಮಾಡಿ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ, ಇದಕ್ಕೆ ಉತ್ತರ ಕೊಡೋರು ಯಾರು ಅಂತ ಗೊತ್ತಾಗ್ತಿಲ್ಲ। ಈ ಬಗ್ಗೆ ನೀವು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ। ಇದೇ ರೀತಿ ಎಸ್ಸಿಯವರಿಗೆ ಅನುಕೂಲ ಆಗಲಿ ಅಂತೇಳಿ ಇನ್ನೊಂದು ನಮ್ಮ ಮಿರ್ಜಾಂದ ಕೋಟೆ ಕ್ರಾಸು ಮೀನ್ ಮಾರ್ಕೆಟ್ ಪಕ್ಕದಲ್ಲಿ ಎಸ್ಸಿಯವರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಮನೆ ಈಗಿನ ಶಾಸಕರಾದ ದಿನಕರ್ ಶೆಟ್ಟರು ಫಸ್ಟ್ MLA ಆದಾಗ 4 ಲಕ್ಷ ಅಮೌಂಟ್ ಹಾಕಿ ಎಸ್ಸಿಯವರ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಅಂದ್ಕೊಟ್ರು। ಕೊಟ್ಟ ಮೇಲೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಹಣ ಹಾಕ್ತಾ ಇದ್ದಾರೆ ಬಿಟ್ಟರೆ, ಪಂಚಾಯತಿಂದೆಲ್ಲ ಹಣ ಹಾಕಿ ಕಟ್ಟಡ ಕಟ್ಟಿದ್ದಾರೆ ಬಿಟ್ಟರೆ ಒಂದೇ ಒಂದು ದಿವಸ ಉಪಯೋಗಕ್ಕೆ ಬಂದಿಲ್ಲ। ಆದರೆ ವರಾಂಡಾದಲ್ಲಿ ಕರೆಂಟ್ ಬಿಲ್ ಅನ್ನು ಕಲೆಕ್ಟ್ ಮಾಡೋಕೆ ಇಟ್ಟಿದ್ದಾರೆ ಬಿಟ್ಟರೆ ಏನೂ ಇಲ್ಲ। ಈಗ ನೀವು ಅದನ್ನು ಹೋಗಿ ನೋಡಿದರೂ ಸಹ ನಿಮಗೆ ಗೊತ್ತಾಗ್ತದೆ ಅದು ಎಷ್ಟು ರೀತಿಯಲ್ಲಿ ಹಾಳು ಬಿದ್ದಿದೆ ಅಂತೇಳಿ। ಈ ಪಂಚಾಯತ್ಗೆ ಈ ಬಗ್ಗೆ ಕೇಳಿದ ಅದನ್ನು ತಮಗೆ ಹ್ಯಾಂಡ್ ಓವರ್ ಇಲ್ಲ, ತಮ್ಮ ಹತ್ರ ಏನೂ ಇಲ್ಲ ಅಂತಾರೆ। ಅಲ್ಲಿ ಹೋಗಿದರೆ ಈಗ ನೀರು
ಒಳಗಡೆ ಸ್ಲ್ಯಾಪಿಂದ ನೀರು ಎಲ್ಲ ಸೋರೋಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಮಾಡಿದ್ರೆ ಸರ್ಕಾರದ ಕನಿಷ್ಠ ಅಂತ ಹೇಳಿದ್ರೆ ಅದಕ್ಕೆ 10-12 ಲಕ್ಷದ ಮೇಲೆ ಇನ್ವೆಸ್ಟ್ ಆಗಿದೆ. ಈ ರೀತಿ ಮಾಡಿದ್ರೆ ಸರ್ಕಾರದ ಹಣ ಹೋಲಾಗೋದಲ್ಲದೆ ಮತ್ತೆ ಏನೂ ಆಗುವುದಿಲ್ಲ. ಸುಮ್ಮನೆ ಇಂಥದೆಲ್ಲ ಕಟ್ಟಡಗಳನ್ನ ಕಟ್ಟಿ ಹಾಳು ಕೇಳೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಿರ್ಜಾನ್ದಲ್ಲಿ ಇಂಥದ್ದು ಭಾಳಷ್ಟು ಇದು ಹಾಳಾಗ್ತಾ ಇದೆ, ಕಟ್ಟಡಗಳು ಮತ್ತು ಕೆಲವೊಂದು ಕೆಲಸಗಳು. ಇದನ್ನು ಮಾಡಬಾರ್ದು. ಮಿರ್ಜಾನ್ದ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ತಗೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳ್ತಿದ್ದೇನೆ. ಈ ಬಗ್ಗೆ ಸಮಾಜ ಕಲ್ಯಾಣಾಧಿಕಾರಿ ಅವರನ್ನು ಕೇಳಿದರೆ ಅಂಬೇಡ್ಕರ್ ಭವನವನ್ನು ಪಂಚಾಯತ್ಗೆ ಹಸ್ತಾಂತರಿಸಲಾಗಿದೆ ಎನ್ನುತ್ತಾರೆ. ಇನ್ನು ಮಿರ್ಜಾನ್ ಗ್ರಾಮ ಪಂಚಾಯತ್ ಪಿಡಿಒ ನಮ್ರತಾ ಭಟ್ ಅವರನ್ನು ಕೇಳಿದರೆ ಈ ಅಂಬೇಡ್ಕರ್ ಭವನ ಇನ್ನು ಸಂಪೂರ್ಣವಾಗಿ ಪಂಚಾಯತ್ಗೆ ಹಸ್ತಾಂತರ ಆಗಿಲ್ಲ, ಅಲ್ಲಿನ ಜಾಗದ ಗಡಿ ಗುರುತು ಮಾಡಿಕೊಂಡು ಭವನಕ್ಕೆ ಸಮಿತಿಯೊಂದನ್ನು ರಚಿಸಿಕೊಂಡು ನಿರ್ವಹಣೆಗೆ ಕ್ರಮ ಕೈಗೊಳ್ಳುತ್ತೇವೆ. ಇನ್ನು ಕೋಟೆ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಸದ್ಯದಲ್ಲೇ ಮಿರ್ಜಾನ್ ಅಂಗನವಾಡಿ ಕೇಂದ್ರ ಸ್ಥಳಾಂತರಗೊಳ್ಳಲಿದೆ ಎಂದರು. ನಮ್ಮ ಮೀನು ಮಾರುಕಟ್ಟೆಯಲ್ಲಿರುವಂತಹ ಸಮುದಾಯ ಭವನ ಇಲ್ಲಿಯವರೆಗೆ ಕರೆಂಟ್ ಬಿಲ್ಲನ್ನು ತುಂಬಲಿಕ್ಕೆ ಬಳಸಬಾರ್ದಾಗ್ತಿತ್ತು. ಈಗ ಮಿರ್ಜಾನ್ ಶಾಲೆಯ ಅಂಗನವಾಡಿ ಡೆಮರೇಜ್ ಮಾಡೋದ್ರಿಂದ ಅಂಗನವಾಡಿಯನ್ನು ಅಲ್ಲಿ ಶಿಫ್ಟ್ ಮಾಡಿ ನಿರ್ವಹಣೆಯನ್ನು ಮಾಡ್ತೀವಿ. ಅಂಬೇಡ್ಕರ್ ಭವನವನ್ನು ನಾವು ಹ್ಯಾಂಡ್ ಓವರ್ ತಗೊಂಡು 8 ದಿವಸ ಅಲ್ಲಿಯವರೆಗೆ ಜಾಗದ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಸರ್ವೆ ಮಾಡಿ ಅವರು ಕಲ್ಲಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆಗ್ತದೆ. ಆ ನಂತರ ನಾವು ಅದನ್ನು ಈ ವಾರದಲ್ಲಿ ಹ್ಯಾಂಡ್ ಓವರ್ ತಗೊಂಡು ಅಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅದನ್ನು ಸೂಕ್ತ ರೀತಿಯಲ್ಲಿ ಹ್ಯಾಂಡ್ ಓವರ್ ನಿರ್ವಹಣೆಯನ್ನು ಮಾಡ್ತೀವಿ. ಕೆನರಾ ಪ್ಲಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.